ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಯಶಸ್ವಿ ಸುದ್ದಿವಾಹಿನಿ ಅಡಿಯಲ್ಲಿ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ಕನ್ನಡದ ಚಲನಚಿತ್ರ ಕಾಲಜ್ಞಾನ ಮುಹೂರ್ತ ಅದ್ದೂರಿಯಾಗಿ ಸೆಟ್ಟೇರಿತು. ಕಲಬುರಗಿ ನಗರದ ಕೋರಂಟಿ ಜೈ ಹನುಮಾನ ಮಂದಿರದಲ್ಲಿ ಹೊಚ್ಚ ಹೊಸ ಕನ್ನಡ ಚಲನಚಿತ್ರ ಕಾಲಜ್ಞಾನ ಚಿತ್ರದ ಮುಹೂರ್ತ ಸೆಟ್ಟೇರಿತು. ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮುಹೂರ್ತಕ್ಕೆ ಚಾಲನೆ ನೀಡಿ ಚಿತ್ರತಂಡಕ್ಕೆ ಹಾರೈಸಿದರು. ಸಿನಿಮಾದ ಮುಹೂರ್ತ ಸಮಾರಂಭಕ್ಕೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಆಕ್ಷನ್ ಕಟ್ ಹೇಳಿದರು. ಮುಹೂರ್ತ ಕಾರ್ಯಕ್ರಮಕ್ಕೆ ಭಾಗಿಯಾದ ಎಲ್ಲಾ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ, ಎಸ್ಎಸ್ಪಿ ಸುದ್ದಿವಾಹಿನಿಯ ಸಂಸ್ಥಾಪಕರಾದ ಶಂಕರ್ ಕೋಲ್ಡಾ, ವಿಜಯೇಂದ್ರ ಕೋಲ್ಡಾ ಹಾಗೂ ಚಿತ್ರದ ನಿರ್ಮಾಪಕರಾದ ವಿನಾಯಕ್ ಕೋಡ್ಲಾ ಸೇರಿದಂತೆ ಕಾಲಜ್ಞಾನ ಚಿತ್ರದ ನಿರ್ದೇಶಕ ಹಾಗೂ ನಾಯಕ ನಟ ರೂಪೇಶ್ ಜಿರಾಜ್, ಕುರಿಬಾಂಡ್ ರಂಗ, ಮೈಸೂರು ರಮಾನಂದ್, ವೆಂಕಟೇಶ್ ಇದ್ದರು. ನಟಿಯರಾದ ಅರ್ಚನಾ, ಅಮೃತ ಹಾಗೂ ದ್ರವ್ಯ ಶೆಟ್ಟಿ, ಛಾಯಾಗ್ರಾಹಕರಾದ ಜಿ ರೇಣುಕುಮಾರ್, ಸಂಕಲನಕಾರರಾದ ನಾಗರಾಜ್ ಹಳ್ಳ, ಚಿತ್ರತಂಡದ ಎಲ್ಲಾ ಕಲಾವಿದರು ಹಾಗೂ ತಂತ್ರಜ್ಞರು ಹಾಜರಿದ್ದರು. ಇವತ್ತು ಬಹಳ ಸಂತೋಷದಿಂದ ನಾವು ಈ ಕಾಲ ಜ್ಞಾನ ಈ ಸಿನಿಮಾದ ಒಂದು ಪ್ರಾರಂಭೋತ್ಸವಕ್ಕೆ ಬಂದಿದ್ದೀವಿ. ನಮ್ಮ ಕೋಡ್ಲಾ ಸಾಹೇಬರು ನಮ್ಮ ಗುಲ್ಬರ್ಗದ ಒಂದು ವಿಶಿಷ್ಟ ದೇವಾಲಯ ಕೋರಂಟಿ ಹನುಮಾನ್ ದೇವರುಗಳು, ಯಾಕೆ ನಾವು ಸಣ್ಣವರಿದ್ದಾಗ ವಿದ್ಯೋದಯ ಶಾಲೆಗೆ ಇಲ್ಲೇ ಕಲಿತಿದ್ವಿ. ಶನಿವಾರ ಬಂದು ದರ್ಶನ ತೊಗೊಂಡು ಹೋಗ್ತಿದ್ವಿ. ಅದಕ್ಕೆ ನಾವು ಎಂ ಪಿ ಆಗಲಿಕ್ಕೆ ಕಾರಣ ಮತ್ತು ಎಮ್ ಎಲ್ ಎ ಆಗಲಿಕ್ಕೆ ಅದೇ ಕಾರಣ. ಅದು ಇದು ಫಿಲಮ್ ಕೂಡ ಇದೇ ರೀತಿ ಒಳ್ಳೆಯ ರೀತಿಯಿಂದ ಸಕ್ಸಸ್ ಆಗಲಿ, 100 ದಿವಸಕ್ಕಿಂತ ಜಾಸ್ತಿ ನಡೀಲಿ, ನಮ್ಮ ಕೋಡ್ಲಾ ಸಾಹೇಬರ ಹೆಸರು ಪೂರ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಆಗಬೇಕು ಅಂತೇಳಿ ನಾನು ಹಾರೈಸ್ತೇನೆ. ನನ್ನ ಹೆಸರು ಅಮೃತ ಅಂತ, ಫ್ರಮ್ ಬೆಲ್ಗಾಮ್. ಇವತ್ತಿನ ಮೂವಿಯಲ್ಲಿ ಹೀರೋಯಿನಾಗಿ ಸೆಲೆಕ್ಷನ್ ಆಗಿದ್ದೀನಿ ನಾನು. ಮೂವಿ ಚೆನ್ನಾಗಿ ಹಿಟ್ಟಾಗಲಿ, 100 ಡೇಸ್ ಓಡಲಿ ಅಂತ ಹೇಳಿ ಕೇಳ್ಕೊತೀನಿ. ಇನ್ನು ಈಗ ಶುರು ಮಾಡ್ತಿದ್ದೀನಿ, ಚೆನ್ನಾಗಿ ಅನಿಸ್ತೈತಿ, ಇನ್ನು ಮುಂದೆ ನೋಡೋಣ ಏನಾಗುತ್ತೆ ಅಂತೇಳಿ. ಖುಷಿ ಆಗ್ತೈತಿ, ಎಲ್ಲರೂ ಒಳ್ಳೆಯಿದ್ದಾರೆ, ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಒಳ್ಳೆಯವರಿದ್ದಾರೆ ಎಲ್ಲರೂ.
ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಶಿಕ್ಷಕ ಸೋಮನಾಥ್ ರೆಡ್ಡಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಶ್ರೀ ಗುರುನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ನಡೆಯಲಿರುವ ವನ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಗಿಡಮರ ಬೆಳೆಸುವ ಕಾರ್ಯ ಪ್ರತಿಯೊಬ್ಬರ ಮನೆ ಅಂಗಳದಿಂದ ಪ್ರಾರಂಭವಾಗಬೇಕು. ಪ್ರಸ್ತುತ ದಿನಗಳಲ್ಲಿ ವಾಯುಮಾಲಿನ್ಯ ಹೆಚ್ಚಾಗುತ್ತಿದ್ದು ಪರಿಸರವನ್ನ ಉಳಿಸಬೇಕಾದರೆ ಹೆಚ್ಚು ಗಿಡಮರಗಳನ್ನ ಬೆಳೆಸಬೇಕು. ಪ್ರಕಾಶ್ ವಿಎಸ್, ರಾಮಚಂದ್ರ ಪ್ರಸಾದ್, ರುದ್ರಶೆಟ್ಟಿ ಪಡಶೆಟ್ಟಿ, ಜಗದೀಶ್ ಅಕಾಪೂರ್, ಶೋಭಾ ಬೆಳಗಾವಿ, ಚೆನ್ನಮ್ಮ, ಶಶಿಕಲಾ, ಶರಣಮ್ಮ, ಉಸ್ಮಾನ್, ಅಣ್ವೀರ್, ನರಸಿಂಗ್ ರೆಡ್ಡಿ, ಸಿದ್ದು, ಮುನಿ, ಬಾಬು ಅಲ್ಲಾಪುರ್ ಸೇರಿದಂತೆ ಇನ್ನಿತರು ಇದ್ದರು. ಪಂಚಾಯಿತಿ ಕಚೇರಿಯನ್ನ ಬಾರ್ ಮಾಡಿಕೊಂಡು ಗ್ರಾಮ ಪಂಚಾಯತ್ ಸದಸ್ಯರ ದರ್ಬಾರ್. ರಾಯಬಾಗ್ ತಾಲೂಕಿನ ಬೆಂಡವಾಡ್ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮದೇ ದರ್ಬಾರ್ ನಡೆಸುತ್ತಿದ್ದಾರೆ. ಕನಿಷ್ಠ ಜ್ಞಾನವಿಲ್ಲವೆಂಬಂತೆ ಕಚೇರಿಯಲ್ಲಿ ಮದ್ಯ ಸೇವಿಸುತ್ತಿದ್ದಾರೆ ಎಂದು ಆಪಾದನೆಗಳು ಕೇಳಿ ಬಂದಿವೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಗುರುಪ್ರಸಾದ್ ಬೆನ್ನಾಳ್ ಮತ್ತು ನಂದಕುಮಾರ್ ಪೂಜಾರಿಯಿಂದ ಬಾರದ ಪಂಚಾಯತ್ ಎದುರು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಗ್ರಾಮ ಪಂಚಾಯತ್ ಅನ್ನ ಕುಡಿಯೋಕೆ ಅಡ್ಡ ಮಾಡಿಕೊಂಡಿದ್ದಾರೆ. ಅಲ್ಲದೆ ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆ ಹೊನಗನಹಳ್ಳಿ ಗ್ರಾಮದಲ್ಲಿ ಸತ್ಯಮೇವ ಜಯತೆ ಹಾಗೂ ಜಲಾಮೃತ ಯೋಜನೆಯಡಿ ತಾಲೂಕು ಮಟ್ಟದ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಶಾಲಾ ಆವರಣದಲ್ಲಿ ಮಾನ್ಯ ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ತಾಲೂಕಾ ಪಂಚಾಯತ್ ವಿಜಯಪುರ ಹಾಗೂ ಗ್ರಾಮ ಪಂಚಾಯಿತಿ ಹೊನ್ನಗನಹಳ್ಳಿ ಇವರ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇವರು ಚಾಲನೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬರಗಾಲದಿಂದ ಬಳಲುತ್ತಿರುವ ವಿಜಯಪುರ ಜಿಲ್ಲೆಯನ್ನು ಹಸಿರಾಗಿ ಹಸಿರಾಗಿಸುವ ನಿಲುವನ್ನು ಸಸಿ ನೆಡುವ ಕಾರ್ಯಕ್ರಮದ ಮೂಲಕ ಚಾಲನೆ. ಈಗ ಏನು ಸಿಚುವೇಶನ್ ಇದೆ ಈ ಮಕ್ಕಳಿಗೆ ಗೊತ್ತಾಗ್ಲಿಕ್ಕಿಲ್ಲ, 30 ವರ್ಷದಿಂದ ಏನಿತ್ತು, ಬಟ್ ಯಾರ್ದು ವಯಸ್ಸು 30 ವರ್ಷಕ್ಕಿಂತ ಜಾಸ್ತಿ ಇದೆ ಅವ್ರಿಗೆ ಗೊತ್ತಿದೆ 20 ವರ್ಷದಿಂದ ಏನು ಸಿಚುವೇಶನ್ ಇತ್ತು, ಈಗ ಏನು ಸಿಚುವೇಶನ್ ಇದೆ. 80% ಹಳ್ಳಗಳಿಗೆ ನಾವು ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ವಿ. ಇಲ್ಲಿ ಕೆಲವೊಂದು ಜನ ಫಾರ್ಮರ್ಸು ಗದ್ದೆ ಮಾಡೋರು ಕೂಡ ಬಂದಿರಿ, ನಿಮಗೆ ಗೊತ್ತಿರ್ಬೋದು. ಮೊದಲೇ ನಾಳ ಆಯ್ತಲ್ಲ, ಈಗ ಅಲ್ಲಿ ಪಕ್ಕಕ್ಕೆ ಯಾರ್ದು ಹೊಲ ಇತ್ತು ಅವ್ರು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಈಗ ಅವನು ಗದ್ದೆ ಮಾಡೋಕೆ ಚಾಲು ಮಾಡಿಬಿಟ್ಟನು. ಹಂಗಿರೋದ್ರಿಂದ ಹಳ್ಳದ ನೀರು ಎಲ್ಲಿ ಹೋಗಿ ಯಾವ ಕೆರೆಗೆ ಸೇರ್ತಿತ್ತು ಆ ಕೆರೆಗೆ ನೀರೇ ಹೋಗ್ತಾ ಇಲ್ಲ. ಈಗ ನಾವು ಈ ಊರಲ್ಲಿ ಎಲ್ಲ ಮಣ್ಣಿನ ರಸ್ತೆಗಳಿದ್ದ ಮೇಲೆ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳು ಮಾಡ್ಲಿಕ್ಕೆ ಹೊಂಟಿದ್ದೀವಿ ನಾವು. ಇಲ್ಲಿ ಕೂಡ ನೀರು ಇಂತಾ ಇಲ್ಲ. ಹಂಗಿರೋದ್ರಿಂದ ಯಾವ ಕೆರೆ ಗುಂಟೆಗಳಿಂದ ನಮಗೆ ನೀರಿನ ಸೋರ್ಸ್ ಆಗ್ತಿತ್ತು ಅದನ್ನೇ ನಾವು ಗೊತ್ತಾಗದೇನೆ ಕಿಲ್ ಮಾಡೋಕ್ಕೆ ಹೊಂಟಿದ್ದೀವಿ. ಹಂಗಿರೋದ್ರಿಂದ ನಿಮಗೆ ಈ ಜಲಾಮೃತದ ಮೊದಲಿನ ಅಂಗ ಏನಿದೆ ಅಂದರೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನೂತನ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಮಂಜೂರ್ ಅಹಮದ್ ಅಗರ್ಖೇಡ್ ಅವರಿಂದ ಸನ್ಮಾನಿಸಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸ್ಟೇಷನ್ ಗಂಗಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಫಜಲ್ಪುರ್ ಮತದಾರರಿಗೆ ಅಭಿನಂದನಾ ಸಮಾರಂಭದಲ್ಲಿ ಲೋಕಸಭೆಯ ನೂತನ ಸದಸ್ಯರಾಗಿ ಆಯ್ಕೆಯಾದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂತನ್ಸೂರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರರನ್ನು ಅಫಜಲ್ಪುರ್ ಬಿಜೆಪಿ ಮುಸ್ಲಿಂ ಮುಖಂಡರಾದ ಮಂಜೂರ್ ಅಹಮದ್ ಅಗರ್ಖೇಡ್ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹುಸೇನ್ ಸಾಬ್ ಶೇಖ್, ಉಸ್ಮಾಯಿಲ್ ಸಾಬ್ ಶೇಖ್, ಇಬ್ರಾಹಿಂ ಗೌರ್, ಅಬ್ಬಾಸ್ ಅಲಿ ಮುಕುಂದಾರ್, ಸೋಂದ್ ಜೋಗೂರ್, ಅಹಿಬ್ ಖಾನ್ ಸೇರಿದಂತೆ ಇನ್ನಿತರು ಇದ್ದರು. ಶೋಫಿಯಾನ್ನಲ್ಲಿ ಎನ್ಕೌಂಟರ್, 4 ಉಗ್ರರ ಖೇಲ್ ಖತಂ. ಭದ್ರತಾ ಪಡೆಗಳು ನಡೆಸಿದ ಎನ್ಕೌಂಟರ್ಗೆ 4 ಉಗ್ರಗಾಮಿಗಳು ಹತ್ಯೆಯಾಗಿರುವ ಘಟನೆ ಸಿಫಿಯಾನ್ ಜಿಲ್ಲೆಯ ಧರಮ್ದೋರಾ ಪ್ರದೇಶ ಕಿಗ್ಗಿಂನಲ್ಲಿ ನಡೆದಿದೆ. ಘಟನಾ ಸ್ಥಳದಲ್ಲಿ ಶಸ್ತ್ರಾಸ್ತ್ರಗಳು ಮತ್ತಿತರೆ ದಾಖಲೆಗಳು ಸಿಕ್ಕಿದ್ದು ಭದ್ರತಾ ಪಡೆಗಳು ವಶಕ್ಕೆ ಪಡೆದಿವೆ. ಹತ್ಯೆಯಾಗಿರುವ ಉಗ್ರರ ಗುರುತಿಸುವಿಕೆ ಕಾರ್ಯ ಪ್ರಗತಿಯಲ್ಲಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಸಿಂಧನೂರಿನ ಕನ್ನಾರಿ ಬಳಿ ಭೀಕರ ದುರಂತ. ನಿಂತ ಲಾರಿಗೆ ಬಸ್ ಡಿಕ್ಕಿ, ಚಾಲಕ ಕಂ ಕಂಡಕ್ಟರ್ ಸ್ಥಳದಲ್ಲೇ ಸಾವು. ನಿಂತ ಲಾರಿಗೆ NEKSRTC ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಹಾಗೂ ನಿರ್ವಾಹಕ ಸ್ಥಳದಲ್ಲೇ ಮೃತಪಟ್ಟು ಹಲವು ಪ್ರಯಾಣಿಕರಿಗೆ ಗಾಯಗಳಾದ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಕನ್ನಾರಿ ಕ್ರಾಸ್ ಬಳಿ ನಡೆದಿದೆ. ಬೆಂಗಳೂರಿನಿಂದ ರಾಯಚೂರಿಗೆ ಹೊರಟಿದ್ದ ನಂಬರ್
1405 ಈ ಬಸ್ ಕನ್ನರಿ ಕ್ರಾಸ್ ನಲ್ಲಿ ನಿಂತ ಲಾರಿಗೆ ಬಸ್ ಡಿಕ್ಕಿ ಹೊಡೆದು ಬಸ್ ಚಾಲಕ ಶಿವನಗೌಡ ಹಾಗೂ ಚಾಲಕ ಕಂ ನಿರ್ವಾಹಕ ಚಂದ್ರಶೇಖರ್ ಪೂಜಾರಿ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಮರಣ ಹೊಂದಿದ್ದು ಶಿವನಗೌಡ ಬಿಜಾಪುರ್ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಡೋಡಿಗಿ ಗ್ರಾಮದವರಾಗಿದ್ದು ಚಂದ್ರಶೇಖರ್ ಪೂಜಾರಿ ಲಿಂಗ್ಸೂರು ತಾಲೂಕಿನ ಅಂಕನಾಳ್ ಗ್ರಾಮದವರೆಂದು ತಿಳಿದು ಬಂದಿದೆ. ತಾಲೂಕಿನ ಮುಕುಂದ ಗ್ರಾಮದ ರಮೇಶ್, ಲಕ್ಷ್ಮಿ, ಲೇಪಮ್ಮ ಗಂಭೀರ ಗಾಯಗಳಾಗಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ರಾಯಚೂರು ಜಿಲ್ಲೆಯ ಎನ್ಇಕೆಎಸ್ಆರ್ಟಿಸಿ ವಿಭಾಗೀಯ ಸಂಚಾರಿ ಅಧಿಕಾರಿ ಜಾದವ್, ಲೇಬರಿ ಅಧಿಕಾರಿ ರವಿಕುಮಾರ್ ಸಿಂಧನೂರ್, ಘಟಕದ ವ್ಯವಸ್ಥಾಪಕ ಸಿದ್ದಪ್ಪ ಭೇಟಿ ನೀಡಿ ಮೃತದೇಹಗಳನ್ನು ಹಾಗೂ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದರು. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಸಿಎಂ ಸಾಗುವ ದಾರಿಯಲ್ಲಿ ಹಾರಾಡಿದ ಬಿಜೆಪಿ ಬಾವುಟ, ಅಂಗಡಿ ಮಾಲೀಕನಿಗೆ ನೋಟಿಸ್. ಜಿಲ್ಲಾ ಉಸ್ತುವಾರಿ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಸಾಗುವ ದಾರಿಯಲ್ಲಿ ಔಷಧ ಮಳಿಗೆಯ ಮುಂದೆ ಬಿಜೆಪಿಯ ಬಾವುಟ ಹಾಕಿದ್ದಕ್ಕಾಗಿ ಅಂಗಡಿ ಮಾಲೀಕನಿಗೆ ತಿಳುವಳಿಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೊರಟಗೆರೆ ಕಸ್ತೂರು ರಸ್ತೆಯಲ್ಲಿರುವ ಪ್ರಧಾನ ಮಂತ್ರಿ ಜೆನರಿಕ್ ಔಷಧ ಮಳಿಗೆಯ ಮುಂದೆ ಬಿಜೆಪಿ ಬಾವುಟ ಹಾಕಲಾಗಿತ್ತು. ಇದನ್ನು ಗಮನಿಸಿದ ಪಿಡಿಒ ಬಾವುಟ ತೆರವುಗೊಳಿಸಿ, ಇಲ್ಲದಿದ್ದರೆ ಕ್ರಮ ಎದುರಿಸಿ ಎಂದು ಮೌಖಿಕ ಎಚ್ಚರಿಕೆಯನ್ನು ನೀಡಿದ್ದಾರೆಂದು ವರದಿಯಾಗಿದೆ. ಮೇ 23ರಂದು ಲೋಕಸಭಾ ಚುನಾವಣಾ ಫಲಿತಾಂಶದ ದಿನದಂದು ಬಿಜೆಪಿ ವಿಜಯೋತ್ಸವ ಆಚರಿಸುವ ವೇಳೆ ಪಕ್ಷದ ಬಾವುಟವನ್ನು ಹಾಕಲಾಗಿತ್ತು. ಬಿಜೆಪಿಯ ಜಿಎಸ್ ಬಸವರಾಜ್ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನು ಸೋಲಿಸಿದರು. ಅಮೆರಿಕದ ಬೇಹುಗಾರ್ ಡ್ರೋನ್ ಅನ್ನು ಇರಾನ್ ಹೊಡೆದುರುಳಿಸಿದ ಬಳಿಕ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಡ್ರೋನ್ ಹೊಡೆದುರುಳಿಸುವುದಕ್ಕಾಗಿ ಇರಾನ್ ಮೇಲೆ ದಾಳಿ ನಡೆಸಲು ಸಜ್ಜಾಗಿದ್ದೆವು, ಆದರೆ ಕೊನೆ ಕ್ಷಣದಲ್ಲಿ ದಾಳಿಯನ್ನು ರದ್ದುಗೊಳಿಸಿದ್ದೆವು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ ಬೆನ್ನಲ್ಲೇ ಇರಾನ್ ತಿರುಗೇಟು ನೀಡಿದೆ. ಇರಾನ್ ಮೇಲೆ ಒಂದು ಗುಂಡಿನ ದಾಳಿ ನಡೆದರೂ ಅಮೆರಿಕದ ಹಿತಾಸಕ್ತಿ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಧಕ್ಕೆಯಾಗಬಹುದು ಎಂದು ಸೇನೆಯ ವಕ್ತಾರ ಬ್ರಿಗೇಡಿಯರ್ ಜನರಲ್ ಅಬೋಲ್ ಫಜಲ್ ಶೇಖರ್ಜಿ ಸ್ಥಳೀಯ ಸುದ್ದಿ ಸಂಸ್ಥೆಗಳಿಗೆ ತಿಳಿಸಿದ್ದಾರೆ. ಈ ಮೂಲಕ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಗುರುವಾರ ರಾತ್ರಿಯೇ ಮೂರು ಕಡೆ ದಾಳಿ ನಡೆಸಲು ಸಿದ್ಧತೆ ನಡೆಸಿದ್ದೆವು, ದಾಳಿಯಲ್ಲಿ ಎಷ್ಟು ಜನ ಸಾಯಬಹುದು ಎಂದು ನಾನು ಪ್ರಶ್ನಿಸಿದ್ದೆ. ಈ ಸಂದರ್ಭದಲ್ಲಿ 150 ಜನ ಸಾಯಬಹುದು ಎಂದು ಜನರಲ್ ಒಬ್ಬರು ತಿಳಿಸಿದರು. ಒಂದು ಮಾನವರಹಿತ ಡ್ರೋನ್ ಹೊಡೆದುರುಳಿಸುವುದಕ್ಕಾಗಿ ಈ ಕ್ರಮ ಸರಿಯಲ್ಲ ಎಂದು ಚಿಂತಿಸಿ ದಾಳಿಗೆ ಕೇವಲ 10 ನಿಮಿಷವಿದ್ದಾಗ ನಿರ್ಧಾರ ಬದಲಾಯಿಸಿದೆ ಎಂದು ಟ್ರಂಪ್ ತಿಳಿಸಿದ್ದಾರೆ. ತ್ರಿವಳಿ ತಲಾಖ್ ಮಸೂದೆ ಸಮರ್ಥಿಸಿ ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದು ಹೀಗೆ. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ತ್ರಿವಳಿ ತಲಾಖ್ ಮಸೂದೆ ಮಂಡಿಸಿದ ಕ್ರಮವನ್ನು ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಸಮರ್ಥಿಸಿಕೊಂಡಿದ್ದಾರೆ. ತ್ರಿವಳಿ ಮಸೂದೆಗೆ ವಿಚಾರವಾಗಿ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಕಿಡಿಕಾರಿದ ನಖ್ವಿ, ಈ ಮಸೂದೆಗೆ ಧರ್ಮಕ್ಕೂ ತಪ್ಪು ಆಚರಣೆಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಈ ವಿಚಾರವಾಗಿ ಖಾಸಗಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣ ಮತ್ತು ಭದ್ರತೆಗಾಗಿ ಕಾನೂನುಗಳನ್ನು ರೂಪಿಸುವ ಮಾರ್ಗವನ್ನು ಕಾಂಗ್ರೆಸ್ ನಾಯಕರು ತಡೆದರು. ತ್ರಿವಳಿ ತಲಾಖ್ ಧರ್ಮದೊಂದಿಗೆ ಯಾವುದೇ ಸಂಬಂಧವಿಲ್ಲ, ಆದರೆ ಅದು ತಪ್ಪು ಸಂಪ್ರದಾಯಗಳನ್ನು ಮತ್ತು ತಪ್ಪು ಅಭ್ಯಾಸಗಳಿಗೆ ಸಂಬಂಧಿಸಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಅವರು ಬಾಲ್ಯ ವಿವಾಹ ಮತ್ತು ಸತಿ ವ್ಯವಸ್ಥೆಗಳನ್ನು ಉಲ್ಲೇಖಿಸಿ ಅದೇ ರೀತಿ ತ್ರಿವಳಿ ತಲಾಖ್ ಸಂಪ್ರದಾಯವನ್ನು ಸಹಿತ ಕೊನೆಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಮಾಜಿ ಪ್ರಧಾನಿ ದೇವೇಗೌಡ ತಂತ್ರ ಕುತಂತ್ರಗಳನ್ನು ಬಿಡಬೇಕು ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಮಧ್ಯಂತರ ಚುನಾವಣೆಯ ಬಗ್ಗೆ ಮಾತನಾಡಿರುವ ದೇವೇಗೌಡರ ವಿರುದ್ಧ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಧಾನಸಭೆ ವಿಸರ್ಜನೆ ಕುರಿತಾಗಿ ದೇವೇಗೌಡ ಹೇಳಿಕೆ ಹುಚ್ಚರ ಹೇಳಿಕೆಯಾಗಿದ್ದು, ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಬೆದರಿಸುವ ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ ಎಂದು ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಯತ್ನಾಳ್, ಇದು ರಾಜಕೀಯ ಕುತಂತ್ರವಾಗಿದೆ, ಇಂತಹ ತಂತ್ರ ಹಾಗೂ ಕುತಂತ್ರಗಳನ್ನು ದೇವೇಗೌಡರು ಬಿಡಬೇಕು ಎಂದು ಹೇಳಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಶಾಸಕ ಯತ್ನಾಳ್, ವಿಧಾನಸಭೆ ವಿಸರ್ಜನೆ ಮಾಡಲು ರಾಜ್ಯಪಾಲರು ರಬ್ಬರ್ ಸ್ಟಾಂಪ್ ಆಗಿಲ್ಲ, ದೇವೇಗೌಡರು ಮಧ್ಯಂತರ ಚುನಾವಣೆ ಎಂದಾಕ್ಷಣ ಅವರು ಅಂಗೀಕಾರ ಮಾಡಲ್ಲ ಎಂದರು. ಒಂದು ವೇಳೆ ಹಾಗೆ ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಶಾಸಕರು ಬಿಜೆಪಿ ಪಕ್ಷಕ್ಕೆ ವಲಸೆ ಬರಲಿದ್ದಾರೆ ಎಂದರು. ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ಸಂಬಂಧ ಮುಗಿದಿದೆ, ಆದ್ದರಿಂದ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಮುಂದುವರೆಯಬಾರದು ಎನ್ನುತ್ತಿದ್ದಾರೆ ಎಂದು ಯತ್ನಾಳ್ ತಿಳಿಸಿದರು.